ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅರೆ ಅಯ್ಯಯ್ಯೋ, ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದ್ಯಲ್ಲ. ಮತ್ತೆ ಇಷ್ಟೊತ್ತಿಗೆ ಬಂದ್ರೆ ಇನ್ನೇನು, ಏನ್ ಮಾಡೋದು ಇವಾಗ? ಏನ್ ಮಾಡೋದು ಅಂದ್ರೆ, ಹೋಗಿ ನಾಳೆ ಬರೋಣ. ಹಾ, ಇಲ್ಲ ಇಲ್ಲ, ನಾವು ದೇವಸ್ಥಾನದಲ್ಲೇ ಇರೋಣ. ಈಗೇನು ಇಡೀ ರಾತ್ರಿ ಹಿಂಗೇನಾ? ಹೌದು. ಸರಿ ಹೋಯ್ತು. ಅಶೋಕ್, ನನ್ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಭಯ ಆಗುವಂತದ್ದು ಏನಿದೆ? ನಾವಿರೋದು ದೇವಿ ಆಶ್ರಯದಲ್ಲಿ, ಏನು ಆಗಲ್ಲ. ಅದು ಅಲ್ಲದೆ ನಾನಿದ್ದೀನಲ್ಲ, ನಿನಗಾಗ್ಲಿ ಮಗುಗಾಗ್ಲಿ ಏನು ಆಗೋಕ್ ಬಿಡಲ್ಲ. ನಾನು ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ಚಚ್ಚೆ, ನಿಮ್ ಪ್ರಾಣ ಹೋಗೋದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ? ಒಂದ್ ಹೆಣ್ಣಿನ ಜನ್ಮ ಸಾರ್ಥಕ ಆಗೋದೆ ಅವಳೊಬ್ಳು ಹೆಂಡತಿ ಆದಾಗ, ಮತ್ತೆ ಒಬ್ಳು ತಾಯಿ ಆದಾಗ. ನಿಮ್ಮಿಬ್ರಲ್ಲಿ ನಾನು ಯಾರನ್ನೂ ಕಳ್ಕೊಳಕ್ ಇಷ್ಟ ಪಡೋದಿಲ್ಲ. ಬೇಕಂದ್ರೆ ಆ ದೇವಿ ನನ್ ಪ್ರಾಣನೇ ಕಿತ್ಕೊಳ್ಳಿ. ಶಿವಗಾಮಿ, ನೀನಿಲ್ದೆ ಹೋದ್ರೆ ನನ್ ಬದುಕಿಗೆ ಅರ್ಥನೇ ಇಲ್ಲ. ಹಾಗೆಲ್ಲ ಏನೂ ಆಗಲ್ಲ, ಯೋಚನೆ ಮಾಡ್ಬೇಡ. ನಾವು ದೇವಸ್ಥಾನದಲ್ಲಿದ್ದೀವಿ, ಯಾವುದೇ ಶಕ್ತಿ ಬಂದರೂ ನಮ್ಗೇನು ಮಾಡೋಕ್ಕಾಗಲ್ಲ. ಓಕೆನಾ? ಈಗೇನು ಮಾಡೋದು ಬ್ರೋ? ಏಯ್, ಅವ್ನು ದೇವಸ್ಥಾನಕ್ಕೆ ಹೋದವ್ನು ಅಲ್ಲೇ ಇರ್ತಾನ, ಬರ್ತಾನೆ ತಡೆಯೋ, ಕಾಯ್ದೊಡ್ಡೋಣ. ಒಂದ್ ನಿಮಿಷ, ನೀರ್ ತಗೊಂಡ್ ಬರ್ತೀನಿ. ಬೇಡ ಬೇಡ ಬೇಡ, ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ. ಕಾರಲ್ಲಿ ನೀರಿದೆ, ಬಿಕ್ಕಳಿಸ್ತಾ ಇದೆಯಲ್ವಾ? ಬೇಡ ಅಂತ ಹೇಳ್ತಾ ಇಲ್ವಾ? ನೀವು ದೇವಸ್ಥಾನದಿಂದ ಹೊರಗಡೆ ಹೋಗೋದು ಸೇಫ್ ಅಲ್ಲ, ನೀವಿಲ್ಲೇ ಇರ್ಬೇಕು ಅಷ್ಟೇ.